ನಾವು ಪ್ಯೂರ್ ಮ್ಯಾನುಫ್ಯಾಕ್ಚರರ್ಸ್, ನಾವು ನಮ್ದು ನಮ್ಮ ಕುಲ ಕಸುಬೆ ನೇಯ್ಗೆ. ರೇಷ್ಮೆ ಸೀರೆ 5,500 ಒಂದು ಲಕ್ಷ ವರ್ಗೂ. ಎಷ್ಟು ಚಂದ ಅಲ್ಲ. ಆರ್ ತಿಂಗಳಾಗಿರ್ಲಿ ಹುಟ್ಟಿದ್ರು ಸಹ ನಾನು ಎಕ್ಸ್ಟೆಂಡ್ ಮಾಡ್ತೀವಿ. ನಿಮ್ಗೆ ಇನ್ನೊಂದು ಸೀರೆ ಕೊಡ್ತೀನಿ ಸರ್, ನನಗೆ ಸೀರೆ ಬೇಡ ಸರ್, ನನಗೆ ದುಡ್ಡು ಕೊಡಿ ಸರ್. ಆಯ್ತು ತಗೊಳ್ಳಿ, ನಿಮ್ ದುಡ್ಡು ನೀವು ವಾಪಸ್ ತಗೋ. ಸೊ ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಈ ಸರ್ಟಿಫಿಕೇಟ್ ಬಂದು ತಮಿಳ್ನಾಡು ಗೌರ್ಮೆಂಟ್ ಅವರು ಸರ್ಟಿಫೈ ಮಾಡೋದು, ನಮ್ಮ ಅಂಗಡಿ ಹೆಸರು, ನಮ್ಮ ಸೀರೆನ ಅವ್ರು ಸರ್ಟಿಫೈ ಮಾಡಿ ನಮ್ಮ ಸೀರೆಯಲ್ಲಿ ಇಷ್ಟು ಕ್ವಾಲಿಟಿ ಇದೆ ಅಂತ, ಗೋಲ್ಡ್ ಸಿಲ್ವರ್ ಕಾಪರ್ ಕ್ವಾಲಿಟಿ ಇದೆ ಅಂತ ತೋರಿಸ್ತಾರೆ. ಕನ್ನಡತಿ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ, ಸೇಫ್ ಆಗಿ ಟ್ರಾವೆಲ್ ಮಾಡಿ. ಅಂದು ಇಂದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದಿದಂಗೆ ಏನೇನೋ ಬೇಕಾಗುತ್ತಲ್ಲ, ಏನೇನೋ ರೆಡಿ ಮಾಡ್ಕೋಬೇಕಾಗತ್ತ ಅಲ್ಲ ಅಮ್ಮ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇಯ್ನ್ ಆಗಿ ಏನ್ ಬೇಕು ಹೇಳಿ? ಸೀರೆ ಬೇಕಲ್ಲಮ್ಮ. ಹೌದು, ಸೀರೆ ಬೇಕು. ಏನ್ ಮಾಡೋದು ಇವಾಗ? ಹೌದು ಬನ್ನಿ, ನಾನಿವತ್ತು ನಿಮ್ಗೆ ಒಂದು ಶಾಪ್ ನ ತೋರಿಸ್ತಾ ಇದೀನಿ, ಅದೇ ರಾಘವೇಂದ್ರ ಸಿಲ್ಕ್. ಇಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ರೇಷ್ಮೆ ಸೀರೆ ಸಿಗುತ್ತೆ. ಹ್ಯಾಂಡ್ಲೂಮ್, ಪವರ್ಲೂಮ್, ಕ್ರೇಪ್ ಸೀರೆ, ಎಲ್ಲ ವೆರೈಟಿ ಸೀರೆ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೀವಿಲ್ಲಿ ನೋಡ್ತಾ ಇರೋ ಸೀರೆ ಪ್ರೈಸ್ ಬಂದು 5,000 ರುಪೀಸ್, ಡಿಸ್ಕೌಂಟ್ ಹೋಗಿ 4,000ಗೆ ಕೊಡ್ತಾರೆ. ಇಲ್ಲಿ ನಾನು ಕಮ್ಮಿ ಬಜೆಟಿಂದ ಹೈ ಬಜೆಟ್ವರೆಗೂ ಏನೇನು ಸೀರೆ ಇದೆ ಎಲ್ಲನೂ ತೋರಿಸ್ತೀನಿ, ಮಿಸ್ ಮಾಡಿದ್ರಾ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಅಂತ. ನಾನು ಇಲ್ಲಿ ಸ್ವಲ್ಪ ಮಾತ್ರ ತೋರಿಸಿರೋದು, ನೀವು ಅವ್ರ ಶಾಪ್ನ ವಿಸಿಟ್ ಮಾಡಿದ್ರೆ ಇದಕ್ಕಿಂತ ಡಬಲ್ ಇಲ್ಲ ಟ್ರಿಬಲ್ ನೋಡ್ಬೋದು. ಇವಾಗ ನೆಕ್ಸ್ಟ್ ತೋರಿಸ್ತಿರುವಂತಹ ಸ್ಯಾರಿ ಪ್ರೈಸ್ ಬಂದು 6,000 ರುಪೀಸ್ ಇದೆ, ಡಿಸ್ಕೌಂಟ್ ಹೋಗಿ 5,000ಗೆ ಅವ್ರು ಕೊಡ್ತಾರೆ. ಇಲ್ಲಿ ನೋಡಿ ಒಂದು ಕಲರ್ ಓಪನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಕಲರ್ ಕಾಂಟ್ರಾಸ್ಟ್ ಅಂತ. ಅಂದರೆ ಗ್ರೀನ್ಗೆ ಬ್ಲೂ ಕಾಂಟ್ರಾಸ್ಟು ತುಂಬ ಚೆನ್ನಾಗಿದೆ. ಇದೇನು ಪ್ರೈಸು ಸರ್? ಒಂದು ಸ್ಯಾರಿ ಓಪನ್ ಮಾಡಿ ಇದ್ರಲ್ಲಿ ತೋರಿಸ್ತೀರಾ? ಹ್ಞೂ, ಚೆನ್ನಾಗೈತೆ ಮೈದೂನು ಕಲರ್ ಬ್ಲೌಸ್. ಓಕೆ ಸರಿ ಸರ್. ಹಾಂ, ಸ್ಯಾರಿ ಥಿಕ್ನೆಸ್ ಜಾಸ್ತಿ ಇದೆ. ಈ ಸ್ಯಾರೀಸು ಎಲ್ಲ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಬರುತ್ತೆ, ಅಂದರೆ 7,500 ರುಪೀಸ್, ಬಟ್ ಡಿಸ್ಕೌಂಟ್ ಹೋಗಿ 6,000ಗೆ ಈ ರೇಷ್ಮೆ ಸೀರೆ ಅವ್ರು ಕೊಡ್ತಾ ಇದ್ದಾರೆ. ಇದೇನು ಪ್ರೈಸು ಸರ್? 9,500. ಓಕೆ. ಕಾಂಜೀವರಮ್ಮ ಸರ್? ಸಿಲ್ವರ್ ಜರಿ ಪೇಸ್ಟಲ್ ಕಲರ್ಸ್ ಇದರಲ್ಲಿ, ಮತ್ತೆ ಗೋಲ್ಡ್ ಜರಿ ಬರುತ್ತೆ. ಇದು ಚೆನ್ನಾಗಿ ಇದೆ. ಇದೇನು ಸರ್ ಪ್ರೈಸ್? 1,500 ಇದೆ. ಎಷ್ಟು? 12,500 ಇದೆ. 10,500 ಕೊಡ್ತೀರಾ? 10,500 ಕೊಡ್ತೀರಾ? ಓಕೆ. ಇದೇನ್ ಪ್ರೈಸ್ ಸರ್? 12,500. ಗೋಲ್ಡ್ ಜರಿ ಇದೆ, ಸಿಲ್ವರ್ ಜರಿ, ಗೋಲ್ಡ್ ಜರಿ, ಗೋಲ್ಡ್ ಜರಿ. ಇದು 10,500. 10,500 ಸರ್. ಇದೊಂದು ಈ ಸೀರೆ ಒಂದು ತೆಗೀರಿ. ಸೆಲ್ಫ್ ಬ್ಲೌಸ್.
ಲಾಸ್ಟ್ ಬ್ಲೂ ಇರೋದನ್ನ ತೋರಿಸಿ ಸರ್. ಈ ಲಾಸ್ಟ್ ನಾವಿಲ್ಲಿ ಯಾವುದಾದ್ರೂ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಸ್ಯಾರಿ ಅಂದರೆ ಅದನ್ನು ಡ್ರೇಪ್ ಕೂಡ ಮಾಡಿ ನಮಗೆ ತೋರಿಸ್ತಾರೆ ಯಾವ ಥರ ಕಾಣುತ್ತೆ ಸ್ಯಾರಿ ನಮಗೆ ಅನ್ನೋದನ್ನು ನಾವು ಅಲ್ಲೇ ಚೆಕ್ ಕೂಡ ಮಾಡ್ಕೋಬೋದು. ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ. ಇನ್ನೂ ಸ್ಯಾರಿ ಕಲೆಕ್ಷನ್ ಇದೆ ಅದನ್ನು ಕೂಡ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವು ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ತಿಳ್ಕೋಬೇಕು. ಇದು ತುಂಬಾ ಇನ್ಫಾರ್ಮೇಟಿವ್, ಇದನ್ನು ಇವರೇ ನಮಗೆ ತಿಳಿಸ್ತಾರೆ. ನಿಮಗೆ ಮಿಷಿನ್ ಮೇಡ್ದು ಹ್ಯಾಂಡ್ ಮೇಡ್ದು ವ್ಯತ್ಯಾಸ ತಿಳಿಸ್ಕೊಡ್ತೀನಿ. ಸೀರೆ ನೋಡೋದಕ್ಕೆ ಎಲ್ಲ ಒಂದೇ ತರ ಸ್ಟೈಲು, ಬಾರ್ಡ್ರ್ ಹಾಗೆ ಇರುತ್ತೆ. ನಿಮಗೆ ನೋಡಿದ್ರೆ ಇದೇನು ವ್ಯತ್ಯಾಸ ಅಷ್ಟೊಂದು ಅನಿಸೋದಿಲ್ಲ. ಕಲರ್ ಮಾತ್ರ ವ್ಯತ್ಯಾಸ ಅನಿಸುತ್ತೆ, ಡಿಸೈನ್ ವ್ಯತ್ಯಾಸ ಅನಿಸುತ್ತೆ. ಹ್ಯಾಂಡ್ ಮೇಡ್ ಅಂತಂದ್ರೆ ನಿಮಗೆ ಮೇನು ಪ್ರತಿ ಈ ಸೀರೆಯಲ್ಲಿ ಪ್ರತಿ ಡಿಸೈನು ಕೂಡ ಹತ್ರ ಬನ್ನಿ ನೋಡಿ. ಈ ಡಿಸೈನ್ನ ಕೈಯಲ್ಲಿ ಸ್ಟಿಚ್ ಮಾಡಬೇಕು. ಇದು ಹ್ಯಾಂಡ್ ಮೇಡಲ್ಲಿ ಮಾತ್ರ ಮಾಡೋಕ್ಕಾಗೋದು, ಕೈಯಲ್ಲಿ ಸ್ಟಿಚ್ ಮಾಡಿರ್ತಾರೆ. ನಾವು ಇದೇ ಡಿಸೈನು ಮಿಷಿನ್ ಮೇಡಲ್ಲಿ ಹೇಗಿರುತ್ತೆ ನೋಡೋಣ. ಬ್ಯಾಕ್ ಸೈಡ್ ನಿಮಗೆ ಕಟಿಂಗ್ ಬರುತ್ತೆ, ಕಟಿಂಗ್ ಇರುತ್ತೆ. ಈ ಕಟಿಂಗ್ ಏನು ಅಂತಂದ್ರೆ ನಮಗೆ ಲೇಬರ್ ಕಡಿಮೆ ಆಗತ್ತೆ ಮತ್ತೆ ಟೈಮ್, ಒಂದು ಸೀರೆ ನೆಯ್ಯೋದಕ್ಕೆ ಟೈಮ್ ಕಡಿಮೆ ತಗೊಳತ್ತೆ. ಇದೆಲ್ಲ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ 1-1.5 ದಿನ. ಆದ್ರೆ ಈ ತರ ಸೀರೆಗಳು ನಮ್ಗೆ ಹ್ಯಾಂಡ್ ಮೇಡ್ ಸೀರೆಗಳು ನಮ್ಗೆ ಹೆಚ್ಚು ಕಡಿಮೆ 3-4 ದಿನ ಮಿನಿಮಮ್ ಬೇಕಾಗತ್ತೆ. ಈ ಜಾಯಿಂಟು ನಿಮಗೆ ಹ್ಯಾಂಡ್ ಮೇಡ್ ಸೀರೆಯಲ್ಲಿ ಮಾಡೋಕ್ಕಾಗತ್ತೆ, ಮಾಡೋದೇ ಹ್ಯಾಂಡ್ ಮೇಡ್ ಅಲ್ಲಿ. ಹಾಗಂತ ಈ ಕಂಚಿ ಸೀರೆಯಲ್ಲಿ ಈ ಜಾಯಿಂಟ್ಸ್ ಇರಲೇಬೇಕು ಅಂತ ಇಲ್ಲ. ಇದು ಜಾಯಿಂಟ್ಸ್ ಬರೋದು ಯಾವಾಗ, ಪಲ್ಲು ಕಲರು ಬಾಡಿ ಕಲರು ಬೇರೆ ಇದ್ರೆ ಮಾತ್ರನೇ ಜಾಯಿಂಟ್ ಬರೋದು. ಸೆಲ್ಫ್ ಕಲರ್ ಇದ್ರೆ ಜಾಯಿಂಟ್ ಬರೋದಿಲ್ಲ. ಕನ್ಫ್ಯೂಸ್ ಆಗ್ಬೇಡಿ ಯಾರೇ ಆಗ್ಲಿ, ಸೆಲ್ಫ್ ಬಂದಾಗ ಜಾಯಿಂಟ್ ಇಲ್ಲ ಇದು ಕಂಚಿ ಅಲ್ಲ ಅಂತ ಅನ್ಕೋಬೇಡಿ. ಜಾಯಿಂಟ್ ಇದ್ರೇನೆ ಕಂಚಿ ಅಂತನೂ ಅಲ್ಲ. ಸೊ ಇದು ಒಂದು ನೀವು ಕ್ವಾಲಿಟಿ ತಿಳ್ಕೊಳ್ಳಿ. ಎರಡನೇ ಕ್ವಾಲಿಟಿ, ನೀವು ಎಲ್ಲೇ ಹೋದ್ರು ಕೂಡ ಯಾರೇ ನಿಮಗೆ ಸೀರೆ ತೋರಿಸ್ತಿರ್ತಾರಲ್ಲ ಅವ್ರನ್ನ ಕೇಳಿ, ಸರ್ ಈ ಕೌಂಟ್ಸ್ ಎಷ್ಟಿದೆ, ಈ ಸೀರೆಗೆ ಎಷ್ಟು ಕೌಂಟ್ಸ್ ಇದೆ ಸರ್, ಇದು ಈ ಥ್ರೆಡ್ ಕೌಂಟ್ ಹೇಳಿ ನಮಗೆ ಅಂತ ಕೇಳಿ. ಮೂರನೇ ಕ್ವಾಲಿಟಿ ನೀವೇನು ಕೇಳಬೇಕು ಅಂದರೆ, ಈ ಒಂದು ದಾರದಲ್ಲಿ ಎಷ್ಟು ದಾರ ಟ್ವಿಸ್ಟ್ ಮಾಡಿದ್ದೀರಾ ನೀವು ನೋಡಿ. ಒಂದು ಸಿಂಗಲ್ ದಾರದಲ್ಲಿ ನಾವಿದನ್ನ ಆ ಟ್ವಿಸ್ಟ್ನ ಬಿಚ್ಚಿದಾಗ ನಮಗೆ 3 ದಾರ ಬರುತ್ತೆ. ಓಕೆ, 3, 2, 4 ನಮ್ಮ ಕ್ವಾಲಿಟಿಗೆ ಹೇಗೆ ಬೇಕು ಅನ್ನೋದನ್ನ ನಾವು ಆ ಟ್ವಿಸ್ಟಿಂಗಲ್ಲಿ ನಾವು ಮಾಡ್ಕೋಬಹುದು ಎಷ್ಟು ಟ್ವಿಸ್ಟ್ ಅಂತ. ಮೂರನೇದು ನೀವು ಇನ್ನೊಂದು ಕೇಳಬೇಕಾಗಿರೋದು, ಈ ಜರಿ ಯಾವುದು, ಈ ಜರಿ ಇದೆಯಲ್ಲ ಟೆಸ್ಟೆಡ್ ಜರಿನ, ಜರ್ಮನ್ ಸಿಲ್ವರಾ, ಸಿಲ್ಕ್ ಫಾಸ್ಟಾ, ಗೋಲ್ಡ್ ಟಚ್ಚಾ, ಈ ಥರ ಕೇಳಬೇಕು. ಟೆಸ್ಟೆಡ್ ಜರಿ ಆದಮೇಲೆ ಬರೋ ಕ್ವಾಲಿಟಿ ಎಲ್ಲ ನಿಮಗೆ ರೆಡ್ ಟಚ್ ಇರುತ್ತೆ. ನೀವು ಜರಿದು ದಾರ ತೊಗೊಂಡು ಕೋಟಿಂಗ್ ಓಪನ್ ಮಾಡಿದ್ರೆ ಹ್ಞೂ
ಒಳಗಡೆ ರೆಡ್ ದಾರ ಇರುತ್ತೆ ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ ರೆಡ್ ದಾರ ದಾರ ಕಾಣಿಸ್ತಿದ್ಯಾ? ಇದು ರೇಷ್ಮೆ ದಾರ. ಇನ್ನು ಸ್ವಲ್ಪ ತಗೊಳ್ಳೋಣ, ಇರಿ, ನೀಟಾಗಿ ಕಾಣಿಸ್ಲಿ. ಕೋಟಿಂಗ್ ತೆಗಿತಿದ್ದೀನಿ ನಾನು. ಕೋಟಿಂಗ್ ತೆಗೆದಾಗ ಒಳಗಡೆ ನಮಗೆ ರೇಷ್ಮೆ ದಾರ ಕಾಣಿಸುತ್ತೆ. ರೇಷ್ಮೆ ದಾರ ಇದು. ಜರಿ ಏನು ಅಂತಂದ್ರೆ ನಿಮಗೆ ಕ್ವಾಲಿಟಿ ಜರಿ ಅಂತ, ಅಂದ್ರೆ ಮೇನ್ ಪ್ಯೂರ್ ಜರಿ ಅಂತ. ಈಗ ಇದೇ ನಾವು ಮಿಷಿನ್ ಮೇಡ್ ಅಲ್ಲಿ ನೋಡೋಣ. ಫಸ್ಟ್ ನಮಗೆ ಇದು ಕಟಿಂಗ್ಸ್ ಬರುತ್ತೆ, ಇದು ಹ್ಯಾಂಡ್ ಮೇಡ್ ಅಲ್ಲ. ಎರಡನೇದು ಜಾಯಿಂಟ್ ಬರೋದಿಲ್ಲ ಮಿಷಿನ್ ಮೇಡ್ ಅಲ್ಲಿ. ಎಲ್ಲರೂ ಕೇಳ್ತಾರೆ ಸರ್ ಈ ಪ್ಯಾಚ್ ಯಾತಕ್ಕೆ ಬರತ್ತೆ ಅಂತ. ನೋಡಿ ಈ ಪ್ಯಾಚ್ ಸ್ವಲ್ಪ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಅಸಹ್ಯ ಕಾಣಿಸ್ತಿದೆ. ಕಾಸ್ಟ್ಲಿ ಸೀರೆಗೆ ಹೋದಾಗ ಈ ತರ ನೋಡಿದ್ರೆ ಏನೋ ಒಂಥರ ಅಸಹ್ಯ ಕಾಣಿಸುತ್ತೆ ಅಂತ ಹೇಳೋ ಕಾರಣಕ್ಕೇನೆ ಜಾಯಿಂಟ್ ಮಾಡೋದು. ಜಾಯಿಂಟ್ ಮಾಡಿದಾಗ ನೋಡಿ ನಮ್ಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲೇ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ಮಸ್ಟರ್ಡ್ ಕಲರ್ ಸಪ್ರೇಟ್ ಆಗಿದೆ, ಪಿಂಕ್ ಕಲರ್ ಸಪ್ರೇಟ್ ಆಗಿದೆ, ಬಟ್ ಇಲ್ಲೆರಡು ಮರ್ಜ್ ಆಗಿದೆ. ಈ ಮರ್ಜ್ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಜಾಯಿಂಟ್ ಮಾಡೋದು. ಜಾಯಿಂಟ್ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ. ಸೊ ಆ ಜಾಯಿಂಟ್ ಮಾಡೋದು ಕೂಡ ಸಣ್ಣ ಸೀರೆಗೆ ಮಾಡೋಕ್ಕಾಗೋದಿಲ್ಲ, ದೊಡ್ಡ ಸೀರೆಗೆ ಮಾಡ್ತಾ. ಅದು ಇದಕ್ಕೆ ಲೇಬರ್ ಜಾಸ್ತಿ ಕೊಡಬೇಕು, ಟೈಮ್ ಜಾಸ್ತಿ ತಗೊಳತ್ತೆ. ಈ ರೀತಿ ಇರೋ ಪ್ರೊಸೆಸ್ಗೋಸ್ಕರ ಜಾಯಿಂಟ್ಸ್ ದೊಡ್ಡ ಸೀರೆಗೆ ಮಾಡ್ತಾರೆ. ಎರಡನೇ ಕ್ವಾಲಿಟಿ ನಾನು ಹೇಳಿದ್ದು ನಿಮಗೆ ಈ ನಂಬರ್ ಆಫ್ ಕೌಂಟ್ಸ್ ಎಷ್ಟು ಕೇಳಿ ಅಂತ. ಈ ಸೀರೆಯಲ್ಲಿ ಕೌಂಟ್ಸ್ ಬಂದು 4,800 ಕೌಂಟ್ಸ್ ಇರತ್ತೆ, ಕಡಿಮೆ ಇರುತ್ತೆ. ಬಟ್ ಇದೂ ರೇಷ್ಮೆನೆ, ಇದು ಪ್ಯೂರ್ ರೇಷ್ಮೆ, ಇದು ಪ್ಯೂರ್ ರೇಷ್ಮೆನೆ. ಯಾವುದರಲ್ಲೂ ರೇಷ್ಮೆಯಲ್ಲಿ ಬೇರೆ ಬೇರೆ ವಿಧ ಅಂತ ಇಲ್ಲ. ಮೂರನೇದು ನಾವಿಲ್ಲಿ ಟ್ವಿಸ್ಟ್ ಮಾಡಿರೋದು ನೋಡಿದ್ವಿ. ಇಲ್ಲಿ ನಾವು ಈ ಸೀರೆ ತಗೊಳ್ಳೋಣ. ಈ ಸೀರೆ ತಗೊಂಡಾಗ ನೋಡಿ, ಇದು ನಾವು ಟ್ವಿಸ್ಟ್ ತೆಗೆದ್ರೂ ನಿಮಗೆ ಏನು ಸಿಗೋದಿಲ್ಲ, ಒಂದೇ ದಾರ, ಒಂದೇ ದಾರ ಬರೋದು. ಸೊ ಇದು ಇಲ್ಲೇ ಕಂಪೇರ್ ಮಾಡ್ಕೋಬಹುದು. ಇದಕ್ಕೂ ಇದಕ್ಕೂ 3 ಕ್ವಾಲಿಟಿ ವ್ಯತ್ಯಾಸ ಇದೆ. ಕ್ವಾಲಿಟಿ ವ್ಯತ್ಯಾಸ ಬರೋದ್ರಿಂದ ನಿಮ್ಗೆ ಏನಾಗತ್ತೆ, ಹ್ಯಾಂಡ್ಮೇಡ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗತ್ತೆ ರೇಟ್ ವೈಸ್. ಇದು ನೀವು ಎಲ್ಲೇ ಹೋದ್ರು ಇದಿಷ್ಟು ಬೇಸಿಕ್ ಕ್ವಾಲಿಟಿ. ಸರ್ ಏನ್ ಪ್ರೈಸ್ ಹೇಳಿದ್ದು ಬ್ರೊಕೇಡ್ ಸೀರೆ? 8,000 ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ಯಾಕ್ಟ್ರಿನಲ್ಲಿ ಹೇಗೆ ಸೀರೆನ ನೇಯ್ತಾರೆ ಅಂತ. ಹ್ಯಾಂಡ್ಲೂಮ್ ಸೀರೆ ಹೇಗಿರುತ್ತೆ, ಪವರ್ಲೂಮ್ ಸೀರೆ ಹೇಗಿರುತ್ತೆ ಅಂತ. ಒಬ್ಬ ವ್ಯಕ್ತಿ ಸೀರೆ ನೇಯ್ಬೇಕು ಅಂದರೆ ಅದರಲ್ಲಿ ಎಷ್ಟು ಶ್ರಮ ಇರುತ್ತೆ ಗೊತ್ತಾ? ಪ್ರತಿಯೊಂದು ಭಾಗ ಕೂಡ ಕೆಲಸ ಮಾಡುತ್ತೆ. ಅವರು ಕೈ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕಾಲಾಗಿರ್ಬೋದು, ಪ್ರತಿಯೊಂದು ಭಾಗ ಕೂಡ ಕೆಲಸ ಮಾಡುತ್ತೆ ಈ ಹ್ಯಾಂಡ್ಲೂಮ್ ಸೀರೆನ ನೇಯೋದ್ರಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅವರು ಪ್ರತಿಯೊಂದು ಅಂದರೆ ಅದು ಡಿಸೈನ್ ಇದೆಲ್ಲ ಪ್ರತಿಯೊಂದು ಕೈಯಲ್ಲೇ ಕೂಡ ಮಾಡ್ತಾರದು. ಆ್ಯಂಡ್ ಕಾಲು ಕೂಡ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಿದೆ. ಎಷ್ಟು ಕಷ್ಟಪಟ್ಟು ಎಷ್ಟು ಸುಂದರವಾಗಿರೋಂಥ ಸೀರೆ ನಮಗೋಸ್ಕರ ಪ್ರಿಪೇರ್ ಮಾಡ್ತಾರೆ ಅಂದರೆ ಅದರ ಬೆಲೆ ಕೂಡ ಜಾಸ್ತಿನೇ ಇರುತ್ತೆ. ವಿಡಿಯೋದಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸಿದ್ದೀನಿ ಅಂದರೆ ಡೈರೆಕ್ಟಾಗಿ ನೀವು ಶಾಪ್ನ ವಿಸಿಟ್ ಮಾಡಿದ್ರೆ ಇನ್ನು ಎಷ್ಟೆಲ್ಲ ಕಲೆಕ್ಷನ್ಸು, ಎಷ್ಟೆಲ್ಲ ಪ್ಯಾಟ್ರನ್ಸ್ನ ನೀವು ನೋಡ್ಬೋದು. ನೀವು ಕೂಡ ಒಂದ್ಸತಿ ಈ ಶಾಪ್ನ ವಿಸಿಟ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಇನ್ನೊಂದು ಇನ್ಫಾರ್ಮೇಷನ್ನ ಹೇಳಬೇಕು, ತಿಳಿಸ್ಬೇಕು. ಮೈಸೂರು ಸಿಲ್ಕ್ ಅನ್ನೋದು ಎಲ್ಲೂ ಮಾರೋಂಗಿಲ್ಲ. ಇಲ್ಲೆಲ್ಲ ನಮಗೆ ಸಿಗೋದು ಕ್ರೇಪ್ ಸೀರೆ. ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಆ್ಯಂಡ್ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ತಿಳಿಸ್ತಾರೆ ನಮಗೆ ಅವರು. ಏನಕ್ಕೆ ಕ್ರೇಪ್ ಅಂತ ಕರೀತಾರೆ ಅಂದ್ರೆ ಇದು ಬಂದು KSIC ಸಿಲ್ಕ್ ಸಾರಿ, ಇದು ಕಾಪಿ. ನಾವು ಜನ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ, KSIC ಮೈಸೂರು ಸಿಲ್ಕ್ ಅಂತಂದ್ರೆ ಎಲ್ಲ ಒಂದೇ ಅಂತ ಅನ್ಕೊಳ್ತಾರೆ. ಮೈಸೂರು ಸಿಲ್ಕ್ ಅನ್ನೋದು ನಾವು ಯಾರು ಮಾರೋ ಹಾಗಿಲ್ಲ, ಅದನ್ನ KSIC ಅವರೇ ಮಾಡಬೇಕು. ಕರ್ನಾಟಕ ಗವರ್ಮೆಂಟ್ ಆಥರೈಸ್ಡ್ನೇ ಮಾಡಬೇಕು. KSIC ಅನ್ನೋ ಶೋರೂಮ್ ಬಿಟ್ಟು ಹೊರಗಡೆ ಎಲ್ಲೂ ಸಿಗೋದಿಲ್ಲ. ನಮ್ಮಂಥವ್ರು ಯಾರು ಹೇಳಿದ್ರು ಕೂಡ ತಗೋಬೇಡಿ. ನಮ್ಮಂಥವ್ರ ಹತ್ರ ಸಿಗೋದು ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್ ಕ್ರೇಪ್ ಅಂತ ಕರೀತಾರೆ. ಕ್ರೇಪ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಕ್ರೇಪ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಕ್ರೇಪ್ ಅಲ್ಲಿ ನಿಮಗೆ ಕ್ವಾಲಿಟಿ, ಇವಾಗ ನಾವು ರೇಷ್ಮೆ ಸೀರೆ ಮಾತಾಡಿದ್ವಿ, ಕೌಂಟ್ಸ್ ಅಲ್ಲಿ ನಾವು ಕ್ವಾಲಿಟಿನ ಡಿಫೈನ್ ಮಾಡ್ತೀವಿ ಅಂತ, ಬಟ್ ಕ್ರೇಪ್ ಅಲ್ಲಿ
ಕೌನ್ಸಲ್ ಡಿಫೈನ್ ಮಾಡಕ್ ಆಗೋದಿಲ್ಲ, ಇದನ್ನ ಗ್ರಾಮ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಇದನ್ನ ಜಿ ಎಸ್ ಎಂ ಅಂತ ಕರೀತಾರೆ, ಗ್ರಾಮ್ಸ್ ಪರ್ ಸ್ಕ್ವಯರ್ ಮೀಟರ್. ಸೊ 50 grams ಇಂದ ಹೈಯೆಸ್ಟ್ 120 grams ವರೆಗೂ ಮಾಡ್ತೀವಿ. 120 grams ಮೇಲೆ ಹೋಗೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಂತೂ ಇಲ್ಲ. ಯಾರು ಹೇಳಿದ್ರು 140, 150, 170 ಅಂತ ಹೇಳಿದ್ರು ಕೂಡ ಜರಿ ಸೇರಿರಬಹುದು, ಅದನ್ನ ಸೇರಿಸಿ ಹೇಳಿರ್ತಾರೆ ಹೊರತು 120 grams ಬಟ್ಟೆ ಬಿಟ್ಟು 130, 140 ಬಟ್ಟೆ ಇಲ್ಲ. ಕೇಳಿ ಅವ್ರನ್ನ, ಸರ್ ಇದು ಜರಿ ಸೇರಿ ನೀವು ಹೇಳ್ತಿದ್ದೀರಾ, ಜರಿ ಬಿಟ್ಟು ಹೇಳ್ತಿದ್ದೀರಾ ಅಂತ ಕೇಳಿ ಕನ್ಫರ್ಮೇಶನ್ ತಗೊಂಡು ತಗೊಳ್ಳಿ. ಆ ತರ ಇರುತ್ತೆ ಈ ಸೀರೆ. ಇವಾಗ ನೀವು ನೋಡ್ತಾ ಇರೋ ಸೀರೆ ಬಂದು ನಿಮ್ಗೆ ಡಿಸ್ಕೌಂಟ್ ಹೋಗಿ 4,000 to 4,200 ಬರುತ್ತೆ. ಸಣ್ಣ ಬಾರ್ಡರ್ ಅದು ಪ್ಲೈನ್ ಆ ತರ ಸೀರೆ ಏನ್ ಬರುತ್ತಲ್ಲ ಅದು ಬಂದು ನಿಮಗೆ ವೈಟ್ ಕಲರ್ ಅಲ್ಲಿ ಇರುತ್ತೆ, ಇಲ್ಲ ಲೈಟ್ ಪಿಂಕಿಶ್ ಅಲ್ಲಿ ಇರುತ್ತೆ. ಅದನ್ನ ನಮಗೆ ಬೇಕಾಗೋ ಕಲರ್ ಅಲ್ಲಿ ಎಕ್ಸ್ಟ್ರಾ ಡೈ ಮಾಡಿಕೊಳ್ಳಿ. ಇದಕ್ಕೇನೆ ನಿಮ್ಗೆ ಕ್ರೇಪ್ ಸಿಲ್ಕ್ ಅಲ್ಲಿ ಕಸ್ಟಮೈಸ್ ಅನ್ನೋದು ಈಸಿ ಆಗುತ್ತೆ. ಆದ್ರೆ ನೀವು ಕಂಚಿ ಸೀರೆಗೆ ಹೋದ್ರೆ ಏನಾಗುತ್ತೆ, ಸೀರೆ ಫಸ್ಟ್ ಕಲರ್ ಮಾಡ್ಕೊಂಡು ಆಮೇಲೆ ನೇಯೋದು, ಇದು ರಿವರ್ಸ್ ಪ್ರಾಸೆಸ್. ಸೀರೆ ನೇಯ್ದು ಆದ್ಮೇಲೆ ಕಲರ್ ಮಾಡ್ಕೊಳ್ಳೋ ಅಂತ ಪ್ರಾಸೆಸ್. ಡಿಸೈನ್ ವೈಸ್ ನ ನಾವು ಇಟ್ಕೊಳ್ತೀವಿ, ಗ್ರಾಮ್ಸ್ ವೈಸ್ ಸಪರೇಟ್ ಮಾಡಿರೋದಿಲ್ಲ. ಈಗ ಇಲ್ಲಿ ನಿಮಗೆ ನೋಡಿ, ಇದು ಇದು 110 grams ಬಟ್ಟೆ, 110 grams ಬಟ್ಟೆ. ನಾನು ಅದೇ ತರ ಪ್ಯಾಟರ್ನ್ ಒಂದು ಕೊಡ್ತೀನಿ, 120 grams ನೋಡಿ. ಇದು ಬಂದು 120 grams, ಇದು ಇದು 110 grams. ಓಕೆ, ಸೇಮ್ ಪ್ಯಾಟರ್ನ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಮ್ಸ್ ಅಲ್ಲಿ ಇದೆ, ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ಕೊಳ್ತೀವಿ. ಓಕೆ, ಓಕೆ. ವಿಡಿಯೋ ನೋಡ್ತಿರೋ ಬೇಜಾರು ಮಾಡ್ಕೋಬೇಡಿ, ನಮ್ದು ಶೋರೂಮ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್, ಹೀಗೆ ಇರುತ್ತೆ. ಎಕ್ಸ್‌ಪೆಕ್ಟೇಷನ್ ತುಂಬಾ ಹೋಗಬೇಡಿ ಸರ್. ಮೇನು ಶಾಪ್ ನೋಡಕ್ ಯಾರು ಬರಲ್ಲ ಸರ್, ಸ್ಯಾರಿ ತಗೊಳಕಲ್ವಾ ಬರೋದು. ಸ್ಯಾರಿ ಬೆಸ್ಟ್ ಕ್ವಾಲಿಟಿ ಇದ್ರೆ ಎಲ್ಲಿದ್ರು ಹುಡ್ಕೊಂಡ್ ಬರ್ಲೇಬೇಕು. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ಈ ಶಾಪ್ಗೆ? ನಾವು ಹತ್ತಿರ 5 years ಆಯ್ತು. 5 years ಬರ್ತಾ ಇದ್ದೀರಾ? ಓಕೆ, ಅಂದ್ರೆ ರೇಷ್ಮೆ ಸೀರೆಗೆ ತಗೊಳಕ್ಕೆ ಬರ್ತಾ ಇದ್ದೀರಾ? ಓಕೆ, ಇವತ್ತು ಯಾವ ಶಾಪಿಂಗ್ ಮ್ಯಾಮ್? ಇವತ್ತು ವರಮಹಾಲಕ್ಷ್ಮಿಗೆ. ಹಾ, ಇವಾಗೆಲ್ಲ ಬಾಗ್ನ ಕೊಡ್ತಾ ಇದ್ದಾಳೆ ಅದಕ್ಕೆ. ಹೌದಾ, ಓಕೆ ಓಕೆ. ಇವ್ರದ್ದು ಶಾಪ್ ಬಗ್ಗೆ ಸ್ವಲ್ಪ ರಿವ್ಯೂ ಹೇಳಿ ಮ್ಯಾಮ್. ಯಾವ್ಯಾವ ಥರ ಹೇಳಕ್ಕಿಂತನೂ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಅಣ್ಣ ತಮ್ಮಂದು ಕಸ್ಟಮರ್ಸ್ ಜೊತೆ ಬೆರೆಯೋದು ಮಾತಾಡೋದು ಅದೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಕೂಡ ಇದೆ. ಹೌದೌದು. ಸೊ ಬೆಸ್ಟ್ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆಯಿಂದ ಬಂದು ತಗೊಂಡು ಹೋಗ್ಬೋದಲ್ಲ ನಾವಿಲ್ಲಿ? ಹೌದು, ಖಂಡಿತ. ಓಕೆ, ನಾವು ಸುಮಾರು ಅಂಗಡಿಗಳು ಇದು ಎಲ್ಲ ನೋಡಿದ್ದೀವಿ ಬೆಂಗಳೂರು ಇದು ಎಲ್ಲ, ಬಟ್ ಇಲ್ಲಿ ಕ್ವಾಲಿಟಿ ವೈಸ್ ಇರ್ಬೋದು ಆಮೇಲೆ ಪ್ರೈಸ್ ವೈಸ್ ಚೆನ್ನಾಗಿದೆ. ಪ್ರೈಸ್ ವೈಸ್ನು ಅಫೋರ್ಡಬಲ್ ಆಗಿದೆ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಈ ಶಾಪ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಲೇಬೇಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್.